ಹಾಯ್ ಫ್ರೆಂಡ್ಸ್, ಸೈರಸ್ ಮಿಸ್ತ್ರಿ ಕಾರು ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಇದೇ ಸೈರಸ್ ಮಿಸ್ತ್ರಿ ಉದ್ಯಮ ದಿಗ್ಗಜ ರತನ್ ಟಾಟಾ ನಡುವೆ ದೊಡ್ಡ ಕಾನೂನು ಕಾಳಗ ನಡೆದಿತ್ತು. ಅದಕ್ಕೆ ಕಾರಣವಾಗಿದ್ದು ಟಾಟಾ ಸನ್ಸ್ನ ಚೇರ್ಮನ್ ಹುದ್ದೆ. ಹಾಗಾದರೆ ರತನ್ ಟಾಟಾ ಮತ್ತು ಸೈರಸ್ ಮಿಸ್ತ್ರಿ ನಡುವಿನ ಕಚ್ಚಾಟಕ್ಕೆ ಕಾರಣವೇನು? ಸೈರಸ್ ಮಿಸ್ತ್ರಿಯನ್ನು ಟಾಟಾ ಚೇರ್ಮನ್ ಮಾಡಿದ್ಯಾಕೆ? ನಂತರ ವರ್ಷದಲ್ಲಿ ಆ ಸ್ಥಾನದಿಂದ ಕಿತ್ತೆಸೆದಿದ್ದು ಯಾಕೆ? ಮಿಸ್ತ್ರಿ ನೇತೃತ್ವದಲ್ಲಿ ಟಾಟಾಗೆ ಅಷ್ಟೊಂದು ನಷ್ಟವಾಯ್ತಾ? ಆ ನಷ್ಟದ ಬಗ್ಗೆ ಸೈರಸ್ ಮಿಸ್ತ್ರಿ ಹೇಳಿದ್ದೇನು? ಕಾನೂನು ಹೋರಾಟದಲ್ಲಿ ಕೊನೆಯಲ್ಲಿ ಆಗಿದ್ದೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರತನ್ ಟಾಟಾಗೆ ವೃದ್ಧಾಪ್ಯದ ಚಿಂತೆ, ಸೈರಸ್ ಮಿಸ್ತ್ರಿಗೆ ನೀಡಿದ್ರು ಚೇರ್ಮನ್ ಪಟ್ಟ. ಫ್ರೆಂಡ್ಸ್, ಈ ಕತೆ ಶುರುವಾಗೋದು 2015. ರತನ್ ಟಾಟಾಗೆ ತಮಗೆ ವಯಸ್ಸಾಗ್ತಿದೆ ಅಂತ ಅನಿಸೋಕೆ ಶುರುವಾಗಿತ್ತು. ಹೀಗಾಗಿ ಚೇರ್ಮನ್ ಹುದ್ದೆಯನ್ನು ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿಗೆ ನೀಡಬೇಕು, ಟಾಟಾ ಗ್ರೂಪನ್ನು ಯಶಸ್ಸಿನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗುವಂಥವರಿಗೆ ಕಮಾನು ನೀಡಬೇಕು ಅಂತ ನಿರ್ಧರಿಸಿದ್ರು. ಅದಕ್ಕಾಗಿ ಒಬ್ಬರನ್ನು ಆಯ್ಕೆ ಕೂಡ ಮಾಡಿಯಾಗಿತ್ತು ರತನ್ ಟಾಟಾ. ಅವರೇ ಸೈರಸ್ ಮಿಸ್ತ್ರಿ. ಅರೆ, ಈ ಸೈರಸ್ ಮಿಸ್ತ್ರಿ ಯಾರು? ಅವರನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಈ ಸೈರಸ್ ಮಿಸ್ತ್ರಿ ಏನು ಸಾಮಾನ್ಯದವರಲ್ಲ. ಇವರು ಶಪೂರ್ಜಿ ಪಲ್ಲೋಂಜಿ ಅನ್ನೋ ಕನ್ಸ್ಟ್ರಕ್ಷನ್ ಕಂಪನಿಯನ್ನ ಕೆಲವೇ ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ರು. ಈ ಶಪೂರ್ಜಿ ಪಲ್ಲೋಂಜಿ ಕಂಪನಿ ಟಾಟಾ ಗ್ರೂಪ್ನಲ್ಲಿ 18.37% ಷೇರು ಹೊಂದಿದ್ದ ಕಂಪನಿಯಾಗಿತ್ತು. ಸೈರಸ್ ಮಿಸ್ತ್ರಿಯ ಈ ಉದ್ಯಮಶೀಲತೆಯನ್ನು ಕಂಡ ಟಾಟಾ ಫುಲ್ ಖುಷಿಯಾಗಿದ್ರು. ಚಾಣಕ್ಯ ಚಂದ್ರಗುಪ್ತನನ್ನು ಸೆಲೆಕ್ಟ್ ಮಾಡಿದಂತೆ ಈತನೇ ಟಾಟಾದ ಮುಂದಿನ ಚೇರ್ಮನ್ ಅಂತ ಅಂದ್ಕೊಂಡಿದ್ರು ರತನ್ ಟಾಟಾ. ಅದರಂತೆ 2015 ಟಾಟಾ ಗ್ರೂಪ್ನ ತನ್ನೆಲ್ಲ ಜವಾಬ್ದಾರಿಯನ್ನು ಅಂದರೆ ಚೇರ್ಮನ್ ಹುದ್ದೆಯನ್ನು ಸೈರಸ್ ಮಿಸ್ತ್ರಿಗೆ ಬಿಟ್ಟುಕೊಟ್ರು ರತನ್ ಟಾಟಾ. ನಂತರ ತಮ್ಮ ವೃದ್ಧಾಪ್ಯ ಕಳೆಯೋ ಪ್ಲ್ಯಾನ್ನಲ್ಲಿದ್ದರು. ಇದಾದ್ಮೇಲೆ ಒಂದು ವರ್ಷವೂ ಆಗಿರಲಿಲ್ಲ, ಅಷ್ಟರಲ್ಲಿ ರತನ್ ಟಾಟಾಗೆ ಈ ಮಿಸ್ತ್ರಿಯನ್ನು ಚೇರ್ಮನ್ ಮಾಡಿ ತಪ್ಪು ಮಾಡಿದೆ ಅನಿಸೋಕೆ ಶುರುವಾಯಿತು. ಮಿಸ್ತ್ರಿ ಬಗ್ಗೆ ಟಾಟಾಗೆ ನಿರಂತರ ದೂರು. ಫೈನಲಿ ತೆಗೆದುಹಾಕಲು ನಿರ್ಧರಿಸಿದ ಟಾಟಾ. ಚೇರ್ಮನ್ ಹುದ್ದೆ ಬಿಟ್ಟ ನಂತರವೂ ರತನ್ ಟಾಟಾಗೆ ನಿರಂತರವಾಗಿ ಟಾಟಾ ಗ್ರೂಪ್ ಬಗ್ಗೆ ಚಿಂತೆ ಇದ್ದೇ ಇತ್ತು. ಯಾಕಂದರೆ ತಾವು ಹೇಗೆ ಟಾಟಾ ಗ್ರೂಪನ್ನು ಯಶಸ್ಸಿನ ಉತ್ತುಂಗಕ್ಕೆ ತಗೊಂಡು ಹೋಗಿದ್ನೋ ಅದೇ ರೀತಿ ಮಿಸ್ತ್ರಿ ಕೂಡ ಟಾಟಾ ಗ್ರೂಪನ್ನು ಉತ್ತುಂಗಕ್ಕೆ ತಗೊಂಡು ಹೋಗಬೇಕು ಅಂತ ಕನಸು ಕಂಡಿದ್ರು. ಆದರೆ ಸೈರಸ್ ಮಿಸ್ತ್ರಿ ಕೈಗೆ ಕಮಾನು ಸಿಕ್ಕ ಬಳಿಕ ತನ್ನದೇ ಆದ ರೀತಿಯಲ್ಲಿ ಸಂಸ್ಥೆಯನ್ನು ಮುನ್ನಡೆಸಲು ಯತ್ನಿಸಿದ್ರು. ಆದರೆ ಇತರೆ ಬೋರ್ಡ್ ಮೆಂಬರ್ಗಳಿಗೆ ಇದು ಇಷ್ಟವಾಗ್ತಿರಲಿಲ್ಲ. ಈ ಬಗ್ಗೆ ರತನ್ ಟಾಟಾಗೆ ನಿರಂತರವಾಗಿ ದೂರುತ್ತಿದ್ರು. ನಂತರ ಟಾಟಾ ಕೆಲವೊಂದು ಅಂಶಗಳನ್ನು ಗಮನಿಸಿದಾಗ ಅವರಿಗೂ ಸೈರಸ್ ಮಿಸ್ತ್ರಿಯಲ್ಲಿ ದೋಷ ಇರೋದು ಕಂಡುಬಂತು. ಹೀಗಾಗಿ ಅವರನ್ನು ಹುದ್ದೆಯಿಂದ ತೆಗೆದುಹಾಕಲು ನಿರ್ಧರಿಸಿದ್ರು. 2016 ತೆಗೆದುಹಾಕಿದ್ರು ಕೂಡ. ಮಿಸ್ತ್ರಿ ವಜಾಗೆ ಟಾಟಾ ಕೊಟ್ಟ ಕಾರಣ? ಮಿಸ್ತ್ರಿಯನ್ನು ಹುದ್ದೆಯಿಂದ ತೆಗೆದುಹಾಕಲು ರತನ್ ಟಾಟಾ ಹಲವಾರು ಕಾರಣಗಳನ್ನು ನೀಡಿದ್ರು. ದೇಶದ ಅತಿ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಒಂದಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ TCS ಮೊದಲಿನಿಂದಲೂ ಫುಲ್ ಪ್ರಾಫಿಟ್ನಲ್ಲಿತ್ತು. ಮಿಸ್ತ್ರಿ ಇದರ ಮೇಲೆಯೇ ಹೆಚ್ಚಿನ ಗಮನ ಹರಿಸಿದ್ರು. ಆದರೆ ಲಾಸ್ನಲ್ಲಿದ್ದ ಸಂಸ್ಥೆ ಕಡೆ ಗಮನ ಹರಿಸಲಿಲ್ಲ ಅನ್ನೋದು ರತನ್ ಟಾಟಾರ ಪ್ರಮುಖ ಆರೋಪವಾಗಿತ್ತು. ಇದರ ಜೊತೆಗೆ ವಿದೇಶದಲ್ಲಿದ್ದ ಟಾಟಾ ಸಂಸ್ಥೆಯ ಹೋಟೆಲ್ನ ಷೇರುಗಳನ್ನು ಮಾರಾಟ ಮಾಡಿದ್ರು ಅಂತ ಕೂಡ ಟಾಟಾ ಆರೋಪಿಸಿದ್ರು. ಅದು ಅಲ್ಲದೆ ಟಾಟಾ ಜೊತೆಗಿದ್ದ ಡೊಕೊಮೊ ಕಂಪನಿ ಜೊತೆಗೆ ಮಿಸ್ತ್ರಿ ಕೆಟ್ಟದಾಗಿ ನಡೆದುಕೊಂಡ್ರು. ಇದೇ ಕಾರಣಕ್ಕೆ ಡೊಕೊಮೊ ಟಾಟಾ ಟೆಲಿಕಾಂ ಕಂಪನಿಯನ್ನ ಬಿಟ್ಟು ಹೋಯ್ತು. ಜೊತೆಗೆ ಟಾಟಾ ಸಂಸ್ಥೆಯಿಂದ ಡೊಕೊಮೊ 1.2 ಬಿಲಿಯನ್ ಅಂದ್ರೆ ಈಗಿನ ರೂಪಾಯಿ ಲೆಕ್ಕದಲ್ಲಿ ನೋಡೋದಾದ್ರೆ 9,600 ಕೋಟಿ ರೂಪಾಯಿಯಷ್ಟು ಪರಿಹಾರ ಪಡ್ಕೊಳ್ತು. ಇದರಿಂದ ಟಾಟಾಗೆ ದೊಡ್ಡ ಮಟ್ಟದ ನಷ್ಟವಾಯಿತು. ಅಲ್ಲದೆ ಸೈರಸ್ ಮಿಸ್ತ್ರಿ ಟಾಟಾ ಗ್ರೂಪ್ನ ಮುಖ್ಯಸ್ಥರಾದರೂ ತಮ್ಮ ಕುಟುಂಬದ ಸಂಸ್ಥೆಯಾದ ಶಪೂರ್ಜಿ ಪಲ್ಲೋಂಜಿ ಸಂಸ್ಥೆಯನ್ನು ಮುಂದೆ ತರೋದ್ರ ಕಡೆಗೆ ಗಮನ ಇತ್ತು ಅನ್ನೋದು ರತನ್ ಟಾಟಾ ಆರೋಪವಾಗಿತ್ತು. ಇದೇ ಕಾರಣಗಳನ್ನು ಹೇಳಿ ರತನ್ ಟಾಟಾ ಸೈರಸ್ ಮಿಸ್ತ್ರಿಯನ್ನ ಕಿತ್ತೊಗೆದ್ರು. ಲೆಟರ್ ಬರೆದು ಮಿಸ್ತ್ರಿ ಹೇಳಿದ್ದೇನು? ಇದಾದ್ಮೇಲೆ ತಮ್ಮನ್ನು ಚೇರ್ಮನ್ ಹುದ್ದೆಯಿಂದ ತೆಗೆದುಹಾಕಿದ ಬಳಿಕ ಮಿಸ್ತ್ರಿ ಒಂದು ಲೆಟರ್ ಬರೆದಿದ್ರು. ಅದರಲ್ಲಿ ಲಾಸ್ಗೆ ಕಾರಣವಾದ ಎಲ್ಲ ಕೆಲಸಗಳನ್ನು ತನ್ನ ಮೂಲಕ ರತನ್ ಟಾಟಾ ಅವರೇ ಮಾಡಿಸಿದ್ದು ಅಂತ ಬರೆದುಕೊಂಡಿದ್ರು. ಜೊತೆಗೆ ಟಾಟಾ ಗ್ರೂಪ್ನ ಚೈಲ್ಡ್ ಬ್ರೈನ್ ಅಂತ ಭಾವಿಸಲಾಗಿದ್ದ ನ್ಯಾನೋಕಾರ್ ಕೋಟಿಗಟ್ಟಲೆ ಲಾಸ್ ಮಾಡ್ತು. ಜೊತೆಗೆ ಟಾಟಾ ಸ್ಟೀಲ್ ಮತ್ತು ವಿದೇಶಿ ಹೋಟೆಲ್ಗಳ ನೀತಿ ತುಂಬ ಕೆಟ್ಟದಾಗಿತ್ತು. ಅದೇ ಕಾರಣದಿಂದಾಗಿ ಅವುಗಳು ಆಗಾಗಲೇ ನಷ್ಟದಲ್ಲಿ ನಡೆಯುತ್ತಿದ್ವು. ವಿದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಟಾಟಾಗೆ ತುಂಬ ನಷ್ಟವಾಗಿದೆ ಅಂತ ಕೂಡ ಮಿಸ್ತ್ರಿ ಲೆಟರ್ನಲ್ಲಿ ಬರೆದುಕೊಂಡಿದ್ರು. ಕಾನೂನು ಸಮರದಲ್ಲಿ ಮೊದಲಿಗೆ ಮಿಸ್ತ್ರಿ ಮೇಲುಗೈ,
ಒಂದು ವರ್ಷದ ಮಟ್ಟಿಗೆ ದೊಡ್ಡ ಹುದ್ದೆ ನೀಡಿ ಆಮೇಲೆ ಕಿತ್ತೆಸೆದ್ರೆ ಯಾರಿಗಾದ್ರೂ ಬೇಜಾರಾಗುತ್ತೆ ಅಲ್ವಾ? ಅದೇ ರೀತಿ ಸೈರಸ್ ಮಿಸ್ತ್ರಿಗೂ ಬೇಜಾರಾಯ್ತು. ಅವರು ಸೀದಾ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಅಂದ್ರೆ NCLAT ಗೆ ಹೋದ್ರು. ಇದು ದೊಡ್ಡ ಕಂಪನಿಗಳ ಜಗಳವನ್ನು ಬಗೆಹರಿಸೋ ಒಂದು ಸಂಸ್ಥೆಯಾಗಿದೆ. ಸೈರಸ್ ಮಿಸ್ತ್ರಿ ವಾದ ಆಲಿಸಿದ NCLAT ರತನ್ ಟಾಟಾ ನಿರ್ಧಾರ ತಪ್ಪು ಅಂತ ಹೇಳ್ತು. ಸೈರಸ್ ಮಿಸ್ತ್ರಿಯನ್ನ ಕೂಡಲೇ ಚೇರ್ಮನ್ ಜಾಗದಲ್ಲಿ ಕೂರಿಸಬೇಕು ಅಂತ ಹೇಳ್ತು. ಟಾಟಾ ಕೈ ಎತ್ತಿ ಹಿಡಿಯಿತು ಸುಪ್ರೀಂ ಕೋರ್ಟ್. NCLAT ಆದೇಶ ಪ್ರಶ್ನಿಸಿ ರತನ್ ಟಾಟಾ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ NCLAT ನೀಡಿದ್ದ ಎಲ್ಲ ಆದೇಶವನ್ನ ತಡೆ ಹಿಡಿಯಿತು. ಈ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ರತನ್ ಟಾಟಾ ಕೈ ಮೇಲಾಯಿತು. ಇದರಿಂದ ಸೈರಸ್ ಮಿಸ್ತ್ರಿ ಟಾಟಾ ಗ್ರೂಪ್ನ ಚೇರ್ಮನ್ ಹುದ್ದೆಯ ಆಸೆ ಬಿಡಲೇಬೇಕಾಯಿತು. ಸದ್ಯ ನಟರಾಜನ್ ಚಂದ್ರಶೇಖರನ್ ಟಾಟಾ ಸನ್ಸ್ನ ಚೇರ್ಮನ್ ಆಗಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ರತನ್ ಟಾಟಾ ಮತ್ತು ಸೈರಸ್ ಮಿಸ್ತ್ರಿ ನಡುವಿನ ಕಚ್ಚಾಟದ ಬಗ್ಗೆ. ಚೇರ್ಮನ್ ಹುದ್ದೆಯಿಂದ ಮಿಸ್ತ್ರಿಯನ್ನು ತೆಗೆದುಹಾಕಿದ್ದು ಯಾಕೆ ಅಂತ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.